ಧ್ಯಾನ ಮುದ್ರೆಯಲ್ಲಿ ರಾಮಾನುಜಾಚಾರ್ಯರು ಎರಡು ನೂರ ಹದಿನಾರು ಅಡಿ ಎತ್ತರದ ಇದಾಗಿದೆ ವಾಸ್ತವದಲ್ಲಿ ವಿಗ್ರಹದ ಎತ್ತರ ಎಂಟು ಅಡಿ ಆಗಿದ್ದು ರಾಮಾನುಜರ ಕೈಯಲ್ಲಿರುವ ತ್ರಿದಂಡವು ಸೇರಿ ನೂರ ಮೂವತ್ತೈದು ಅಡಿ ಎತ್ತರವಿದೆ ವೇದಿಕೆ ಎತ್ತರ ಐವತ್ನಾಲ್ಕು ಅಡಿ ಪದ್ಮಪೀಠದ ಎತ್ತರ ಇಪ್ಪತ್ತೇಳು ಅಡಿ ಇದ್ದು ದ್ರಾವಿಡ ರಾಜ್ಯಗಳ ಶಿಲ್ಪಗಳ ಮಾದರಿಯಲ್ಲಿ ವಿಗ್ರಹದ ರಚನೆಯಾಗಿದೆ ಏಳು ಸಾವಿರ ಟನ್ ಪಂಚಲೋಹಗಳಾದ ಬಂಗಾರ ಬೆಳ್ಳಿ ತಾಮ್ರ ಕಂಚು ಸೀಸ ಸೇರಿ ವಿಗ್ರಹ ರೂಪಗೊಂಡಿದ್ದು ನೂರು ಕೋಟಿ ವೆಚ್ಚದ ವಿಗ್ರಹ ತಯಾರಾಗಿದ್ದು ಒನ್ನೂರ ಮೂವತ್ತು ಕೋಟಿ ರೂಪಾಯಿ ತೆರಿಗೆ ಕಟ್ಟಲಾಗಿದೆ ಚೀನಾದ ಏರೋಜನ್ ಕಾರ್ಪೊರೇಷನ್ನಿಂದ ವಿಗ್ರಹ ನಿರ್ಮಾಣ ಮಾಡಿದೆ ಈ ಸಂದರ್ಭದಲ್ಲಿ ಆಶ್ರಮದ ಪರಮ ಶ್ರೀ ಚಿನ್ನಜಿಯಾರ ಸ್ವಾಮೀಜಿ ದರ್ಶನ ಪಡೆದ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಜಗದ್ಗುರು ಶ್ರೀ ಡಾಕ್ಟರ್ ಶಾಂತವೀರ ಸ್ವಾಮೀಜಿ ಶ್ರೀ ಕುಂಬಾರ ಗುಂಡಯ್ಯ ಸ್ವಾಮೀಜಿ ಶ್ರೀ ಹರಳಯ್ಯ ಸ್ವಾಮೀಜಿ ಶ್ರೀ ಬಸವ ಶಾಂತಲಿಂಗ ಸ್ವಾಮೀಜಿ ಹಾಗೂ ಶ್ರೀ ಮಹಾಲಿಂಗ ಸ್ವಾಮೀಜಿ ಶ್ರೀ ಬಸವ ಭೂಷಣ ಸ್ವಾಮೀಜಿಗಳು ಶ್ರೀ ಬಸವ ಪ್ರಸಾದ್ ಸ್ವಾಮೀಜಿಗಳು ಹಾಗೂ ಶ್ರೀಗಳ ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು